ಕಾದ್ ನೋಡಿ ಸ್ಟ್ರಾಟರ್ಜಿನ ಹೇಳ್ಬಿಟ್ಟು ಸ್ಟ್ರಾಟರ್ಜಿ ಹೇಳ್ಬಿಟ್ಟು ಮಾಡಿದ್ರೆ ಅದಕ್ಕೆ ಸ್ಟ್ರಾಟರ್ಜಿ ಅಂತಾನೆ ಅನ್ಸೋದಿಲ್ಲ. ಸ್ಟ್ರಾಟರ್ಜಿ ನಮ್ಮ ಪಕ್ಷದ ಹಿರಿಯರು ಡೆಲ್ಲಿ ನಾಯಕರು ಮಾಡ್ತಾ ಇದ್ರೆ ಕಾದ್ ನೋಡಿ ಖಂಡಿತವಾಗ್ಲೂ ಅಚ್ಚರಿಯಾಗಿರುತ್ತೆ ನಿಮ್ಗೆ. ಡೆಲ್ಲಿಯ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಪ್ರೀತಮ್ ಗೌಡ ಬದ್ಧ. ಎಲ್ಲರು ಎಲ್ಲದನ್ನು ಕಾದ್ ನೋಡಿ ಒಳ್ಳೆ ಸ್ಟ್ರಾಟರ್ಜಿ ಇರುತ್ತೆ, ಒಳ್ಳೆ ಚುನಾವಣೆ ಆಗುತ್ತೆ, ಒಳ್ಳೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ. ನಾನು ಏನನ್ನು ಮಾತಾಡೋದಿಲ್ಲ, ಅದನ್ನೇ ಸ್ಟ್ರಾಟರ್ಜಿ ಅಂತ ಹೇಳಿ ಹೇಳೋದು. ನಾನು ಹೇಳ್ತಾ ಇದ್ದೀನಿ ಹತ್ತುವರೆಗೆ ನಾನು ಹೊರಡಂತ ಸಂದರ್ಭದಲ್ಲಿ ನೋಡಿ ಇವತ್ತು ನಾಮಿನೇಷನ್ಗೆ ಹೋಗೋದಂತೂ ಸಿದ್ಧ. ಕಾದ್ ನೋಡಿ ಸ್ಟ್ರಾಟರ್ಜಿನ ಹೇಳ್ಬಿಟ್ಟು ಮಾಡಿದ್ರೆ ಅದಕ್ಕೆ ಸ್ಟ್ರಾಟರ್ಜಿ ಅಂತಾನೆ ಅನ್ಸೋದಿಲ್ಲ. ಸ್ಟ್ರಾಟರ್ಜಿ ನಮ್ಮ ಪಕ್ಷದ ಹಿರಿಯರು ಡೆಲ್ಲಿ ನಾಯಕರು ಮಾಡ್ತಾ ಇದ್ರೆ ಕಾದ್ ನೋಡಿ ಖಂಡಿತವಾಗ್ಲೂ ಅಚ್ಚರಿಯಾಗಿರುತ್ತೆ ನಿಮ್ಗೆ. ಡೆಲ್ಲಿಯ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಪ್ರೀತಮ್ ಗೌಡ ಬದ್ಧ. ಎಲ್ಲರು ಎಲ್ಲದನ್ನು ಕಾದ್ ನೋಡಿ ಒಳ್ಳೆ ಸ್ಟ್ರಾಟರ್ಜಿ ಇರುತ್ತೆ, ಒಳ್ಳೆ ಚುನಾವಣೆ ಆಗುತ್ತೆ, ಒಳ್ಳೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ. ನಾನು ಏನನ್ನು ಮಾತಾಡೋದಿಲ್ಲ, ಅದನ್ನೇ ಸ್ಟ್ರಾಟರ್ಜಿ ಅಂತ ಹೇಳಿ ಹೇಳೋದು. ನಾನು ಹೇಳ್ತಾ ಇದ್ದೀನಿ ಹತ್ತುವರೆಗೆ ನಾನು ಹೊರಡಂತ ಸಂದರ್ಭದಲ್ಲಿ ನೋಡಿ ಇವತ್ತು ನಾಮಿನೇಷನ್ಗೆ ಹೋಗೋದಂತೂ ಸಿದ್ಧ. ಕಾದ್ ನೋಡಿ ಸ್ಟ್ರಾಟರ್ಜಿ ಹೇಳ್ಬಿಟ್ಟು ಮಾಡಿದ್ರೆ ಅದಕ್ಕೆ ಸ್ಟ್ರಾಟರ್ಜಿ ಅಂತಾನೆ ಅನ್ಸೋದಿಲ್ಲ. ಸ್ಟ್ರಾಟರ್ಜಿ ನಮ್ಮ ಪಕ್ಷದ ಹಿರಿಯರು ಡೆಲ್ಲಿ ನಾಯಕರು ಮಾಡ್ತಾ ಇದ್ರೆ ಕಾದ್ ನೋಡಿ ಖಂಡಿತವಾಗ್ಲೂ ಅಚ್ಚರಿಯಾಗಿರುತ್ತೆ ನಿಮ್ಗೆ. ಡೆಲ್ಲಿಯ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಪ್ರೀತಮ್ ಗೌಡ ಬದ್ಧ. ಎಲ್ಲರು ಎಲ್ಲದನ್ನು ಕಾದ್ ನೋಡಿ ಒಳ್ಳೆ ಸ್ಟ್ರಾಟರ್ಜಿ ಇರುತ್ತೆ, ಒಳ್ಳೆ ಚುನಾವಣೆ ಆಗುತ್ತೆ, ಒಳ್ಳೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ. ನಾನು ಏನನ್ನು ಮಾತಾಡೋದಿಲ್ಲ, ಅದನ್ನೇ ಸ್ಟ್ರಾಟರ್ಜಿ ಅಂತ ಹೇಳಿ ಹೇಳೋದು. ನಾನು ಹೇಳ್ತಾ ಇದ್ದೀನಿ ಹತ್ತುವರೆಗೆ ನಾನು ಹೊರಡಂತ ಸಂದರ್ಭದಲ್ಲಿ ನೋಡಿ ಇವತ್ತು ನಾಮಿನೇಷನ್ಗೆ ಹೋಗೋದಂತೂ ಸಿದ್ಧ. ವಿಸ್ತಾರ ನ್ಯೂಸ್, ನಿಖರ ಜನಪರ.